ಖಡಕ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಅಂಕಿತಾ ಶೆಟ್ಟಿ. ಗೋಕಾಕದಲ್ಲಿ ಲಿಂಗಾಯತ ಸಮುದಾಯಕ್ಕೆ ವೀರಶೈವ ಲಿಂಗಾಯತ ಪ್ರಮಾಣ ಪತ್ರ ನೀಡುವುದನ್ನು ವಿರೋಧಿಸಿ ಶೂನ್ಯ ಸಂಪಾದನಾ ಮಠದ ಸ್ವಾಮಿಗಳಾದ ಪೀಠಾಧಿಪತಿಗಳಾದ ಶ್ರೀ ಮುರುಘರಾಜೇಂದ್ರ ಇವರ ನೇತೃತ್ವದಲ್ಲಿ ಗೋಕಾಕದ ಬಸವೇಶ್ವರ ವೃತ್ತದಿಂದ ಪಾದಯಾತ್ರೆ ಮಾಡುವ ಮೂಲಕ ತೆರಳಿ ತಹಶೀಲ್ದಾರರಿಗೆ ಮನವಿ ನೀಡಿ ಸನ್ 2002 ಕಂದಾಯ ಇಲಾಖೆಯಿಂದ ಲಿಂಗಾಯತ ಜಾತಿ ಪ್ರಮಾಣ ಪತ್ರ ನೀಡುತ್ತಿದ್ದರು. ಆದರೆ ಕೆಲವು ಮಠಾಧೀಶರ ಒತ್ತಾಯಕ್ಕೆ ಮಣಿದು ಸರ್ಕಾರ ವೀರಶೈವ ಎಂಬ ಪದವನ್ನು ಸೇರಿಸಿ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ. ವೀರಶೈವ ಪದ ಇರುವುದರಿಂದ ಲಿಂಗಾಯತ ಸಮುದಾಯದವರು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಈ ಪದವನ್ನು ಆದಷ್ಟು ಬೇಗನೆ ಲಿಂಗಾಯತ ಸಮುದಾಯಕ್ಕೆ ನೀಡುವ ಪ್ರಮಾಣ ಪತ್ರದಿಂದ ತೆಗೆದುಹಾಕಬೇಕು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಯಾಕೆಂದ್ರೆ ಒಂದು ಜಾತಿ ಪ್ರಮಾಣ ಪತ್ರ ಕೊಡೋದರಲ್ಲಿ ಅಲ್ಲಿ ಲಿಂಗಾಯತ ಅಂತ ಹೇಳಿ ನಮ್ಮ ಎಲ್ಸಿಯಲ್ಲಿ ನಮ್ಮ ಹಳೆಯ ಪೂರ್ವಜರಿಂದಲೂ ಹಿಡ್ಕೊಂಡು ಈಗ ನಮ್ಮ ಒಂದು ಜನ್ಮ ತಾರೀಖು 1972 ನನ್ನ ಎಲ್ಸಿಯಲ್ಲಿ ಲಿಂಗಾಯತ ಅಂತೇಳಿ ಈಗಾಗಲೇ ನಿಮಗೆ ನಾನು ತೋರಿಸಿದ್ದೇನೆ. ಈಗಾದರೂ ನನ್ನ ಇದೆ ಲಿಂಗಾಯತ ಅಂತಲೇ ನನ್ನ ಸರ್ಟಿಫಿಕೇಟಲ್ಲಿ ದಾಖಲಾತಿ ಇದೆ. ಆದರೆ ಈ ರೀತಿ ನಾವು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೊಡುವಾಗ ತಹಶೀಲ್ದಾರ್ ಅವರು ಮಾನ್ಯ ತಹಶೀಲ್ದಾರ್ ಅವರು ನಾವು ಅರ್ಜಿ ಕೊಟ್ಟಾಗ ಅಲ್ಲಿ ಪ್ರವರ್ಗ 3B ವೀರಶೈವ ಲಿಂಗಾಯತ ಅಂಥೇಳಿ ಆ ಒಂದು ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ. ಇದು ನನಗೆ ವೈಯಕ್ತಿಕವಾಗಿ ದೊಡ್ಡ ಅನ್ಯಾಯ ಆಗಿದೆ. ಯಾಕಂದ್ರೆ ಸರ್ ವೀರಶೈವ ಬರಲಿಕ್ಕೆ ಯಾರು ಕಾರಣ ಅಂತ ಉಂಟು ವೀರಶೈವ ಇದು ಯಾವ ರೀತಿ ಅದನ್ನ ಸರ್ಕಾರದವರು ಯಾವ ಆಧಾರ ಇಟ್ಟುಕೊಂಡು ಸೇರಿಸಿದ್ದಾರೆ ಅಂತೇಳಿ ಅದನ್ನ ತಾವು ಅದನ್ನ ವಿಚಾರಣೆ ಮಾಡಬೇಕು. ಯಾಕಂದ್ರೆ ಈ ವೀರಶೈವ ಅನ್ನೋಂಥ ಪದ ನಮಗೆ ಗೊತ್ತೇ ಇಲ್ಲ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿರುವವರು ಎಲ್ಲ ಲಿಂಗಾಯತರೇ. ವೀರಶೈವ ಪದ ಇದು ಉತ್ತರ ಭಾರತದಲ್ಲಿ ಆ ಒಂದು ಶೈವ ಪಂಥಗಳಲ್ಲಿ ಒಂದು ವೀರಶೈವ, ಅದಕ್ಕೂ ನಮಗೆ ಯಾವುದು ಸಂಬಂಧ ಇಲ್ಲ. ಕರ್ನಾಟಕದಲ್ಲಿ ಯಾರು ವೀರಶೈವರಿಲ್ಲ, ವೀರಶೈವರು ಬಿಡೋ ಪ್ರಶ್ನೆನೇ ಇಲ್ಲ. ಯಾರು ವೀರಶೈವ ಲಿಂಗಾಯತ ಅಂತೇಳಿ ಬರ್ಸ್ ಅಂತಾರಲ್ಲ ಅವರ ಎಲ್ಸಿ ಸರ್ಟಿಫಿಕೇಟ್ ತೆಗೆಸಿ. ಅವ್ರೊಳಗೆ ಏನೈತೆ ನೋಡ್ರಿ, ಅವ್ರ ವೀರಶೈವ ಇತ್ತಂದ್ರೆ ಅದು ಅವ್ರ ತಪ್ಪು. ಆದ್ರೆ ಉದ್ದೇಶ ತಾವು ಕೇಳುದೇನ ನನಗೆ ಇದಿಲ್ಲ. ಯಾಕಂದ್ರೆ ತಾವು ಸಮಾಜದಾಗ ಇರುವಂತ ಸಮಸ್ಯೆ ಎಲ್ಲ ಇದ್ರಿ. ಆ ವೀರಶೈವ ಅಂತ ಹೇಳೋರು ಅವ್ರಿಗೆ ಏನಾದ ಆಧಾರ ಐತೆ ಅವ್ರು ಕೊಡ್ಲಿ, ನಾವು ಮಾತ್ರ ಲಿಂಗಾಯತಕ್ಕೆ ಏನ್ ಬೇಕು ನಿಮ್ಗೆ ಅದನ್ನ ಕೊಡ್ತೀವಿ. ಇಲ್ಲ ನೀವು ಹೇಳುವುದು ಕರೆಕ್ಟ್ ಐತ್ರಿ. ನೀವ ಜನಗಂತಿ ಟೈಮ್ ವೀರಶೈವ ಲಿಂಗಾಯತ ಬರ್ತಕ್ಕ ನಿಮ್ ಲಿಂಗಾಯತ ಲೀಡರ್ಗಳ ಈಗ ಅವ್ರು ತಪ್ಪು ಸಂಘಟನೆ ಸ್ಟೇಟ್ಮೆಂಟ್ ಕೊಟ್ಟಿರ್ಬೇಕು. ಆ ರೀತಿ ತಪ್ಪು ಪರಿಕಲ್ಪನೆ ಅವ್ರು ಹೇಳಿದ್ದಾರೆ. ಆದ್ರೆ ನಿಜವಾಗಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಎಲ್ಲ ಲಿಂಗಾಯತರನೇ, ಎಲ್ಲರೂ ಎಲ್ಸಿ ಒಳಗೂ ಲಿಂಗಾಯತ ಅಂತ ಇರ್ತಿ. ಸುಮ್ಮನೆ ಅದೇನೋ ಊರಾಲಾಗಿ ಹೇರ್ಬೋದು ವೀರಶೈವ ಲಿಂಗಾಯತ ಅಂತ ಬಳಸ್ರಿ ಅಂತ ಹೇಳಿ, ಅದಕ್ಕೆ ಯಾವುದು ಆಧಾರ ಇಲ್ಲ. ಆದರೆ ರೈತವಾದಂಥದ್ದನ್ನ ನಾವು ಏನು ಹೇಳಿದ್ರು ತಪ್ಪಾಗ್ತದೆ. ದಯವಿಟ್ಟು ನಮ್ಮ ಒಂದು ಏನು ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲ ಲಿಂಗಾಯತರು, ಗುರುಬಸವನವರು ಇಂದ ಸ್ಥಾಪನೆಯಾದಂಥ ಲಿಂಗಾಯತ ಧರ್ಮ, ನಮ್ಮ ಸಂವಿಧಾನ ವಚನ ಸಾಹಿತ್ಯ ಧರ್ಮಗುರು ಬಸವನವರು ಹಾಗೂ ನಮ್ಮ ಧರ್ಮ ಲಿಂಗಾಯತ ಇದನ್ನ ನಾವು ಆಚರಣೆ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಅದಕ್ಕೆ ಮುಂಬರುವ ದಿನಗಳಲ್ಲಿ ಇದು ಬೇಗನೆ ಸರಿಪಡಿಸಿದಂದ್ರೆ ಉಗ್ರವಾದಂತಹ ಹೋರಾಟವನ್ನು ನಾವು ಮಾಡಲಿಕ್ಕೆ ತಯಾರಿ. ಸನ್ಮಾನ್ಯ ಯಡಿಯೂರಪ್ಪನವರಿಗೆ ವಿನಂತಿಯನ್ನು ಮಾಡ್ಕೋತೀವಿ. ಇದನ್ನ ಬಹಳ ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡಿ ಇದನ್ನ ಸರಿಪಡಿಸಬೇಕು. ಇಲ್ಲದೆ ಹೋದ್ರೆ 3 ಕೋಟಿ ಜನಸಂಖ್ಯೆ ಇರತಕ್ಕಂತಹ ಲಿಂಗಾಯತ ಸಮುದಾಯ ಇದನ್ನ ನೀವು ಬಹಳ ಎತ್ತರದಿಂದ ಇದನ್ನ ಎದುರಿಸಬೇಕಾಗ್ತದೆ. ಬೇಗನೆ ಇದನ್ನು ಸರಿಪಡಿಸಬೇಕು ಅಂತೇಳಿ ನಿಮ್ಮನ್ನೆಲ್ಲ ನಮ್ಮ ಸಮುದಾಯದ ಎಲ್ಲ ಮುಖಂಡರಿಂದ ಪೂಜ್ಯರಿಂದ ನಾನು ನಿಮಗೆ ವಿನಂತಿ ಮಾಡಿಕೊಂಡು ಈಗ ನಾವು ತಹಶೀಲ್ದಾರಿಗೆ ಪೂಜ್ಯರಿಂದ ಮತ್ತು ನಮ್ಮ ಮುಖಂಡರಿಂದ ಮನವಿಯನ್ನು ಸಲ್ಲಿಸಿ ಗೋಕಾಕ ತಾಲೂಕಿನ ಎಲ್ಲ ಲಿಂಗಾಯತ ಸಮಾಜದ ಮುಖಂಡರೆಲ್ಲ ಕೂಡಿಕೊಂಡು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಆ ಮನವಿಯಲ್ಲಿ ಇರುವಂಥ ವಿಷಯ ಅಂತಂತಂದರೆ 2002 ಪೂರ್ವದಲ್ಲಿ ಜಾತಿ ಪ್ರಮಾಣ ಪತ್ರದಲ್ಲಿ ಹಿಂದೂ ಲಿಂಗಾಯತ ಅಂಥೇಳಿ ನಮಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತಿದ್ದರು. 2002 SM ಕೃಷ್ಣ ಸರ್ಕಾರದಲ್ಲಿ ಅದೇನಾಯಿತು ಅಂತಂತಂದರೆ ವೀರಶೈವ ಲಿಂಗಾಯತ ಅಂಥೇಳಿ ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದಾರೆ. ಲಿಂಗಾಯತ ಸಮಾಜ ಅಂತಂದರೆ ಎಲ್ಲರೂ ಶ್ರೀಮಂತ ವರ್ಗನ ಅಲ್ಲ, ಅದರಲ್ಲಿ ಬಹಳಷ್ಟು ಜನ ಬಡವರಿದ್ದಾರೆ.
ಆ ನಿಟ್ಟಿನಲ್ಲಿ ನಾವು ಯಾಕಿದ್ರು ಲಿಂಗಾಯತ ಅಷ್ಟೇ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ಬಹಳಷ್ಟು ಜನ ಲಿಂಗಾಯತ ಬಡ ವ್ಯಕ್ತಿಗಳಿಗೆ ಅನುಕೂಲ ಆಗಲಿ ಸರ್ಕಾರದ ಸವಲತ್ತುಗಳು ಸಿಗಲಿ ಅನ್ನುವಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ಈಗಾಗಲೇ ನಾವು ಕರ್ನಾಟಕದಾದ್ಯಂತ ಲಿಂಗಾಯತ ಬಾಂಧವರು ತಹಸೀಲ್ದಾರ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ಅದಕ್ಕೆ ಬಹಳ ತದ್ವಿರೋಧವಾದಂಥ ಶಬ್ದ ಇದು. ಅದು ಶೈವ ಸಂಪ್ರದಾಯ, ಇದು ಲಿಂಗಾಯತ ಅಂತಂತಂದರೆ ಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟದ್ದಲ್ಲ. ಆ ನಿಟ್ಟಿನಲ್ಲಿ ನಾವು ಲಿಂಗಾಯತರು ಲಿಂಗಾಯತ ಅಷ್ಟೇ ಕೊಡಬೇಕು. ಯಾಕಂತಂದರೆ ಬಸವಣ್ಣನವರಿಂದ ಸ್ಥಾಪಿತವಾದಂಥ ಧರ್ಮ ಇದು ಲಿಂಗಾಯತ ಧರ್ಮ. ಶೈವ ಅನ್ನೋದು 9 ಶೈವಗಳಲ್ಲಿ ಅದು ವೀರಶೈವ ಅನ್ನೋದೊಂದು ಇರಬಹುದು, ಆದರೆ ಅದು ನಮಗೆ ಸಂಬಂಧಪಟ್ಟಂಥದ್ದಲ್ಲ. ಅದನ್ನು ನಮ್ಮನ್ನು ಯಾಕೆ ಕೂಡಿಸಿ ಕಸರಾ ಮುಸರಿ ಮಾಡಾಕತ್ತಿದ್ದೀರಿ ಅಂತೇಳಿ ನಮ್ಮ ಹೋರಾಟ ಅಷ್ಟೇ. ಅವ್ರು ಕೊಡಿ, ವೀರಶೈವ ಬೇಕಾದರೆ ಅವ್ರಿಗೆ ವೀರಶೈವ ಕೊಡಿ, ನಮ್ಮ ಲಿಂಗಾಯತ ಬೇಕಾದ್ರೆ ಲಿಂಗಾಯತ ಕೊಡಿ, ವೀರಶೈವರಿಗೆ ವೀರಶೈವರು ಅಂತ ಕೊಡಿ. ಆದರೆ ಕರ್ನಾಟಕದಲ್ಲಿ ಮಾತ್ರ ವೀರಶೈವರು ಅನ್ನೋರು ಯಾರೂ ಇಲ್ಲ ಇಲ್ಲ. ವೀರಶೈವರು ಅನ್ನೋರು ತಮಿಳುನಾಡು ಮತ್ತು ಆಂಧ್ರ ಕೇರಳ ಆ ಕಡೆ ವೀರಶೈವರು ಇದ್ದಾರೆ. ಕರ್ನಾಟಕದಲ್ಲಿ ಇರೋರೆಲ್ಲ ಲಿಂಗಾಯತರನೇ, ಅದನ್ನು ಬಿಟ್ಟರೆ ಮತ್ತೆ ವೀರಶೈವರು ಅಂತ ಇಲ್ಲ. ರಾಜಕೀಯ ವ್ಯಕ್ತಿಗಳ ಕೈವಾಡ ಇದೆ ಅಂತ ನನಗೇನು ಅನಿಸಲ್ಲ. ಯಾಕಂತಂತಂದರೆ ಇದು ಹಿನ್ನೆಲೆ ಕಾಣದ ಕೈಗಳಂತಂದರೆ ನಮ್ಮ ಮಠಾಧೀಶರಲ್ಲಿ ಇರುವಂಥ ಹೊಂದಾಣಿಕೆ ಎಲ್ಲರಿಗೂ ಹಿಂಗೆ ಆಗ್ತಾಯಿದೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ನೋಡೋದಲ್ರಿ, ನಮಗೆ ಹಕ್ಕು ಸಿಗಲಿಲ್ಲ ಅಂತಂದ್ರೆ ಹೋರಾಟ ಮಾಡ್ತೀವಿ ಅಷ್ಟೇ, ಹೋರಾಟ ಮಾಡ್ತೀವಿ. ಯಡಿಯೂರಪ್ಪನವ್ರಿಗೆ ಈಗಾಗಲೇ ನಾವು ಮನವಿ ಅರ್ಪಿಸಿದ್ದೀವಿ. ಅವ್ರು ಹುಬ್ಬಳ್ಳಿಗೆ ಬರ್ತಾರೋ ಬೆಳಗಾವಿಗೆ ಬರ್ತಾರೋ ಅಲ್ಲಿ ಬರ್ತಾರೋ ನಾವು ಅಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡೋದಿಲ್ಲ. ತಹಸೀಲ್ದಾರ್ ಮುಖಾಂತರ ನಾವು ಮನವಿಯನ್ನು ಅರ್ಪಿಸಿದ್ದೀವಿ, ಆ ಮನವಿಗೆ ಸರ್ಕಾರ ಸ್ಪಂದಿಸಬೇಕು ಅಷ್ಟೇ.